ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಶ್ರೀಚಕ್ರದ ಮಹತ್ವವೇನು ಶ್ರೀಚಕ್ರವನ್ನು ಹೇಗೆ ಪೂಜಿಸಬೇಕು ಯಾರ್ಯಾರು ಶ್ರೀಚಕ್ರವನ್ನು ಪೂಜಿಸಬಹುದೆಂದು ಈ ವಿಡಿಯೋ ಮುಖಾಂತರ ತಿಳಿಸಲು ಇಚ್ಛಿಸುತ್ತೇನೆ ಅದಕ್ಕೂ ಮೊದಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಮೊದಲು ನಮ್ಮ ಅಪ್ಡೇಟ್ಗಳನ್ನು ತಿಳಿಯಲು ಪಕ್ಕದಲ್ಲೇ ಇರುವ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ಶ್ರೀ ಆದಿಶಂಕರಾಚಾರ್ಯರು ರಚಿಸಿದಂತಹ ಶ್ರೀಚಕ್ರವು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪೂಜಿಸುವಂತಹ ಮಹತ್ತರ ಶಕ್ತಿಯನ್ನು ಒಳಗೊಂಡಂತಹ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವಿಶೇಷ ಶಕ್ತಿಯನ್ನು ಹೊಂದಿದೆ ಶ್ರೀಚಕ್ರಕ್ಕೆ ಅದರದೇ ಆದ ಅಳತೆಗಳು ಕೋನಗಳು ಗಣಿತದ ಲೆಕ್ಕಾಚಾರವೂ ಇರುತ್ತದೆ ಶ್ರೀಚಕ್ರದಲ್ಲಿ ಎರಡು ವಿಧಗಳು ಒಂದು ಭೂಪುರ ಶ್ರೀಚಕ್ರವು ಮತ್ತೊಂದು ಮೇರು ಶ್ರೀಚಕ್ರವು ಭೂಪುರ ಶ್ರೀಚಕ್ರವೆಂದರೆ ಸಮತಟ್ಟಾದ ಮಿಶ್ರಿತ ಲೋಹಗಳ ಮಂದವಾದ ರೇಖಿನ ಮೇಲೆ ಶಾಸ್ತ್ರೀಯವಾಗಿ ರಚಿಸಲ್ಪಡುವುದೇ ಭೂಪುರ ಶ್ರೀಚಕ್ರ ಮೇರುಚಕ್ರವೆಂದರೆ ಗೋಪುರದ ರೀತಿ ಕಾಣುವಂತಹ ಶ್ರೀಚಕ್ರಕ್ಕೆ ಮೇರು ಶ್ರೀಚಕ್ರವೆಂದು ಹೆಸರು ಮೇರುಚಕ್ರವನ್ನು ಗುರುಗಳ ಮುಖೇನ ದೀಕ್ಷೆ ಪಡೆದು ಪ್ರತಿದಿನವೂ ಪೂಜಾದಿ ಅನುಷ್ಠಾನಗಳಿಂದ ನವ ಆವರಣ ಪೂಜೆಗಳಿಂದ ಪೂಜಿಸಬೇಕು ಮೇರುಚಕ್ರಕ್ಕೆ ಅದರದೇ ಆದ ರೀತಿ ನೀತಿ ನಿಯಮಗಳನ್ನು ಪಾಲಿಸಬೇಕು ಗುರುದೀಕ್ಷೆ ಇಲ್ಲದೆ ಇದನ್ನು ಪೂಜಿಸಬಾರದು ಭೂಪುರ ಚಕ್ರವನ್ನು ಯಾರು ಬೇಕಾದರೂ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅತಿ ಸುಲಭವಾದ ಕನಿಷ್ಠ ನಿಯಮಗಳನ್ನು ಪಾಲಿಸಿದರೆ ಸಾಕು ಈ ಚಕ್ರವನ್ನು ಮನೆಯಲ್ಲಾಗಲಿ ವ್ಯಾಪಾರದ ಕೇಂದ್ರಗಳಲ್ಲಾಗಲಿ ಇಟ್ಟು ಪೂಜೆ ಮಾಡುವುದರಿಂದ ವಿಶೇಷವಾದ ಧನ ಅಭಿವೃದ್ಧಿಯು ವ್ಯಾಪಾರ ಅಭಿವೃದ್ಧಿಯು ಧನಾಕರ್ಷಣೆಯು ಜನಾಕರ್ಷಣೆಯೂ ಆಗುವುದು ಶ್ರೀಚಕ್ರವು ಶ್ರೀ ಲಲಿತಾ ಸುಂದರಿಯ ಜಗನ್ಮಾತೆಯ ಪ್ರತೀಕವಾಗಿದೆ ಹಾಗಾಗಿ ಶ್ರೀಚಕ್ರವು ಎಲ್ಲಿ ಪೂಜಿಸಲ್ಪಡುವುದೋ ಅಲ್ಲಿ ಸಕಲ ಇಷ್ಟಾರ್ಥಗಳು ಸಕಲ ಅಭಿವೃದ್ಧಿಗಳು ಭೋಗ ಭಾಗ್ಯಗಳನ್ನು ತಾಯಿ ಕರುಣಿಸುತ್ತಾಳೆ ಎಲ್ಲಿ ಶ್ರೀಚಕ್ರವನ್ನು ಪೂಜಿಸುವರು ಅಲ್ಲಿ ಶ್ರೀ ಜಗನ್ಮಾತೆಯು ನೆಲೆಸಿರುತ್ತಾಳೆ ಶ್ರೀಚಕ್ರವನ್ನು ವಿಧಿವಿಧಾನಗಳ ಪ್ರಕಾರ ಶಾಸ್ತ್ರೀಯವಾಗಿ ಯಾವುದೇ ಲೋಪದೋಷಗಳಿಲ್ಲದೆ ತಯಾರು ಮಾಡಿಸಿ ಪೂಜಿಸುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು ಶ್ರೀಚಕ್ರವನ್ನು ಪೂಜಿಸುವುದರಿಂದ ಶೀಘ್ರ ವಿವಾಹವಾಗುವುದು ಇಚ್ಛಿತ ಕಾರ್ಯಗಳು ಈಡೇರುವುದು ಶ್ರೀಚಕ್ರ ಮಾತೆಯು ದುಷ್ಟಶಕ್ತಿಗಳನ್ನು ತಡೆಗಟ್ಟುವಳು ಶ್ರೀಚಕ್ರವನ್ನು ಚಕ್ರಗಳಲ್ಲಿಯೇ ಚಕ್ರ ರಾಜ ಎಂದು ಪೂಜಿಸುವರು ಈ ಚಕ್ರವನ್ನು ಎಲ್ಲಿ ಪೂಜಿಸಲ್ಪಡುವುದು ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ಸಂಪತ್ತು ನೆಮ್ಮದಿ ಇರುತ್ತದೆ ಶ್ರೀಚಕ್ರ ಪೂಜೆಯನ್ನು ತಂತ್ರವಿದ್ಯೆಯಲ್ಲಿ ಶ್ರೀ ಆರಾಧನೆಯಲ್ಲಿ ಸಕಲ ಇಷ್ಟಾರ್ಥಗಳನ್ನು ನೀಡುವ ಕೇಂದ್ರ ಬಿಂದುವೆಂದು ನಿಗೂಢವಾದ ಸರ್ವೋಚ್ಚ ಅಧಿಕಾರವನ್ನು ನೀಡುವ ಬುದ್ಧಿ ಜ್ಞಾನ ವಿಕಸನವನ್ನು ನೀಡುವ ವಿದ್ಯೆ ಎಂದು ಪರಿಗಣಿಸಲಾಗಿದೆ ಇಂತಹ ಶ್ರೀಚಕ್ರವನ್ನು ಶಾಸ್ತ್ರೀಯವಾಗಿ ನಿರ್ಮಿಸಲ್ಪಟ್ಟು ಪೂಜಾ ವಿಧಿವಿಧಾನಗಳೊಂದಿಗೆ ಬೇಕಾದವರು ಇಲ್ಲಿ ನೀಡಿರುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಇಂತಹ ಉತ್ತಮ ವಿಚಾರಗಳನ್ನು ನೀವು ತಿಳಿದುಕೊಳ್ಳಿ ನಿಮ್ಮವರೆಗೂ ಇಂತಹ ವಿಚಾರಗಳನ್ನು ತಿಳಿಸಬೇಕೆಂದು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ನಿಂದ ಆಶಿಸುತ್ತೇವೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಲಹೆ ಸಂದೇಹಗಳಿಗೆ ಕಾಮೆಂಟ್ ಮಾಡಿ ನಿಮ್ಮ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ತಿಳಿಸಲು ಶೇರ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗೆ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ